ಹೀನ ಬಲರನ್ನು ಅಂತ ನೀನು ಹೇಳದಿರು. ನನಗಿಂತ ಹೀನ ಬಲರು ಎಲ್ಲರೂ ಹೀನ ಬಲರಲ್ಲ. ಇವತ್ತಿನ ದಿವಸ 21,000 ಸೈನಿಕರನ್ನು ಯಮನಾಲಯಕ್ಕೆ ಕಳುಹಿಸಿದ್ದೇನೆ. ನಾನು ಪುಡಿ ಮಾಡಿದ ರಥ 1,000, ನಾನು ಕೊಂದು ಹಾಕಿದ ಕುದುರೆಗಳು 100,000, ನಾನು ಪುಡಿಗಟ್ಟಿದಂತ ಆನೆ 100,000. ಇಷ್ಟೆಲ್ಲ ಮಾಡಿದ ಪರಿಣಾಮವಾಗಿ ನೀನು ಎದುರಿಗೆ ಬಂದೆ. ಇವತ್ತಿನ ದಿವಸ ನೀನು ಎಷ್ಟು ವಿಷಾಕಾರು. ನಿನಗೆ ಗರುಡ ಮಂತ್ರವಾಗಿ ನಾನಿದ್ದೇನೆ. ನಿನಗೆ ಬಹಳ ನೆನಪಾಗುತ್ತದಲ್ವಾ, ನಿನ್ನ ಮಕ್ಕಳದ್ದು, ನಿನ್ನ ತಮ್ಮಂದಿರದ್ದು. ನಿನ್ನನ್ನು ಬೇರೆ ಮಾಡುವುದಿಲ್ಲ, ಹೇಗೋ ಅವರು ಹಿಂದೆ ಬರುವುದಿಲ್ಲ ಅಲ್ಲ. ಒಂದು ಕೆಲಸ ಮಾಡುವ, ನಿನಗೊಂದು ಸಹಾಯ ಮಾಡುವ. ಈ ಸಲ ನಿಂದ ಅಲ್ಲಿಗೆ ಕಳುಹಿಸ್ತೇನೆ. ದೈವಾಧೀನವಾಗಿ ನನ್ನ ತಮ್ಮಂದಿರನ್ನು ನಿನ್ನ ಹೊಟ್ಟೆಯನ್ನು ಸೇರಿ ಹೊರಗೆ ತೆಗೆದು ಪ್ರತ್ಯಕ್ಷೀಕರಿಸಿ ನಿನ್ನನ್ನು ಯಮನಾಲಯ ಕಟ್ಟುವಾಗ ಕೈ ತಡೆಯುವವರು ಯಾರೋ ಸುಯೋಧನ ಬಹಳ ತರಲಿಲ್ಲ ಅಲ್ಲ ನೀನು ಪೂರ್ವ ಬರ ನಿನ್ನ ಬಂಡವಾದ ಹಾಗೆ ಯೂಜಿನಲ್ಲಿ ನಮ್ಮನ್ನು ಸೋಲಿಸಿದ ಕಾಲಕ್ಕೆ ಇದು ಪಾಂಡವರ ವಿಧಿ ಅಂತ ನೀನು ಹೇಳಿದ್ದಲ್ಲ, ಇದು ನನ್ನದೇ ಜಯ ಎನ್ನುವುದಾಗಿ ಅಪ್ಪರಿಸಿದ. ನಿನಗೆ ಪೂರ್ವಾಪರ ಜ್ಞಾನ ಇರಬೇಕಿತ್ತು, ಅದಿಲ್ಲದೆ ವಿಷದ ಬೀಜ ಹಾಕಿದ್ದಿ. ಈಗ ಮತ್ತೆ ಅಮೃತದ ಫಲ ಬರ್ತದೆ ನಿನಗೆ. ಅವತ್ತು ಮಾಡಿದ್ದು ಇವತ್ತು ಸಿಕ್ಕಿದ್ದು. ವಿಧಿಗೂ ಪ್ರಜ್ಞೆಗೂ ವ್ಯತ್ಯಾಸ ಉಂಟು. ವಿಧಿ ಒಂದು ನಿರ್ಣಯ ಮಾಡಿರ್ತಾನೆ, ಮೇಲಿನಿಂದ ಕೆಳಗೆ ಬೀಳ್ಬೇಕು ಅಂತ ನಿರ್ಣಯ ಮಾಡಿದ್ರೆ ಅವ ಬಂಡೆಗೆ ಬೀಳ್ಬೇಕೋ ಹುಲ್ಲಿಗೆ ಬೀಳ್ಬೇಕೋ, ನಮ್ಮ ಪ್ರಜ್ಞೆ ನಿರ್ಣಯ ಮಾಡುವುದು. ಅದು ನಿರ್ಣಯ ಮಾಡುವಂತ ಪ್ರಜ್ಞೆ ಇಲ್ಲದೆ ಹೋದಂತ ಪ್ರಜ್ಞಾಹೀನ ನೀನು ಈಗ ಬಂದು ನನ್ನ ಹೊಟ್ಟೆಯಿಂದ ತೆಗಿತೀಯೋ. ನನಗೆ ಇನ್ನು ಹೊಟ್ಟೆ ಹಸಿವೆ ಪೂರ್ತಿ ಆಗ್ಲಿಲ್ಲ, ಬಾಯಲಿಕ್ಕೆ ಹಿಂಗಿದೆ. ಯಾವ ಗೊತ್ತುಂಟ? ಗೊತ್ತುಂಟು, ನೀನು ತಮ್ಮನ ರಕ್ತ ಕುಡಿದು. ನೀನು ರಕ್ತ ಸಹ ಬಿಡು, ಇಂಥದ್ದು ಆಗ್ತದೆ.
ನಿನ್ನನ್ನು ಉಳಿಸಿದ್ದೆ ರಕ್ಕಸರು, ಮತ್ತೆ ನಾನು ರಕ್ಕಸ ಅಂತ ಎಂತದ್ದು ಹೇಳುದು? ಅವರಾದ್ರೂ ಒಂದು ಕಾಲದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತೆ ಅಂತ ನೀನು ಬದುಕುದೇ ಇಲ್ಲ ಅಂತ ಹೇಳುವಾಗ ರಕ್ಕಸರು ಕೊಟ್ಟಂತ ಭರವಸೆಯನ್ನು ನಂಬಿ, ಯಾವ ಕರ್ಣನು ಕೊಟ್ಟ ಭರವಸೆಯನ್ನು ಕೇಳದೆ ಸಂಕ್ಷಪ್ತಕರ ಭರವಸೆಯಿಂದ ಬದುಕಿದ ರಕ್ಕಸ ಕೃಪಾ ಪೋಷಿತ ನನ್ನನ್ನು ರಕ್ಕಸ ಅಂತ ಹೇಳಿ. ಆದ್ರೂ ನಿನ್ನ ಹಾಗೆ ಎಲ್ಲ ರಕ್ತ ಕುಡಿಲಿಕ್ಕಿಲ್ಲ ರಕ್ತವೇ ನಿಜವಾಗಿಯೂ ರಕ್ತ ಕುಡಿಬೇಕಾದ ಅವನದ್ದು ಇನ್ನು ತಣಿಲಿಲ್ಲ ಅಂತ ಯಾಕೆ ಹೇಳಿದ್ ಗೊತ್ತುಂಟ? ಯಾಕೆ ಎಷ್ಟು ಊಟ ಮಾಡಿದ್ರು ನಿನ್ನ ಪ್ರಾಣ ಒಂದು ನುಂಗದೆ ನನ್ನ ಹೊಟ್ಟೆ ಪೂರ್ತಿ ಆಗುತ್ತೆ. ನೀನು ವೃಕೋದರ ಅಲ್ವೇನು? ಹೌದೌದು, ಬೆಂಕಿಯಲ್ಲಿ ಮತ್ತು ಹೊಟ್ಟೆಯಲ್ಲಿ ಜ್ವಲಿಸುತ್ತಿರುವಂತಹ ಆ ಅಗ್ನಿ ನಮಗೆ ಅರ್ಥ ಆಗ್ತದೆ. ನೀನು ಶಮನಾಗಬೇಕು ಅಂತಾದ್ರೆ ನೀನು ಸಾಯ್ಬೇಕು. ಹೌದು, ಆಗ ಮಾತ್ರ ಅದು ಗುಣ ಆಗು. ನೀನು ಹೀಗೆ ನಿನಗೂ ಒಂದು ಉಪಕಾರ ಮಾಡ್ತೇನೆ, ನೀನು ತಿಂದಷ್ಟು ಮುಗಿಯುವುದಿಲ್ಲಲ್ಲ ನಿನಗೆ ಹಸಿವು. ಹೌದು, ನೀನು ಸತ್ತಲ್ಲಿಗೆ ತೀರ್ಮಾನ ಆದೀತು. ನಿನ್ನ ನಡೆಯಲಾರದ ಸ್ವಪ್ನ ನಡೆಯಲಿ ಅಂತ ನೀನು ನಂಬಿದ ದೈವದಲ್ಲಿ ಕೇಳಿಕೊ, ನಿರ್ಣಯ ನಾನು ಮಾಡ್ತೇನೆ. ನಾನು ಮಾಡ್ತೇನೆ.